ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಗಲೀಲಾಯದ ಪ್ರವಾದಿ. ರೀಪ್ರಿಂಟ್ ಪುಟ 4556, ಪುಟದ ಸಂಖ್ಯೆ 107. ಪ್ಯಾಲೆಸ್ತೀನ ದೇಶವು ಯೇಸುವಿನ ಮೊದಲನೆಯ ಬರುವಿಕೆಯ ಸಮಯದಲ್ಲಿ 4 ಪ್ರಾಂತ್ಯಗಳಿಂದ ಕೂಡಿತ್ತು. ಯೂದಾಯವು ಮುಖ್ಯವಾಗಿದ್ದು, ಸಮಾರ್ಯವು ಉತ್ತರಕ್ಕೂ, ಪೆರಿಯವು ಪೂರ್ವಕ್ಕೂ, ಗಲೀಲಾಯವು ಸಮಾರ್ಯದ ಹಿಂದೆ ಇನ್ನೂ ಉತ್ತರದಲ್ಲಿತ್ತು. ಯೇಸುವು ಯೂದಾಯದಲ್ಲಿ ಉಪದೇಶ ಮಾಡಿ ಅಲ್ಲಿ ಕೆಲವು ಮಹತ್ ಕಾರ್ಯಗಳನ್ನು ಮಾಡಿದ್ದನು ಮತ್ತು ಪೆರಿಯದಲ್ಲಿಯೂ ಆತನ ಪ್ರಮುಖವಾದ ಸೇವೆಯು ಗಲೀಲಾಯದಲ್ಲಿತ್ತು. ಹೀಗಾಗಿ ಅವನು ಮತ್ತು ಅವನ ಶಿಷ್ಯರು ಗಲೀಲಾಯದವರೆಂದು ತಿಳಿಯಲಾಗಿತ್ತು. ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದರೂ ಆತನು ನಜರೇತಿನಲ್ಲಿ ಬೆಳೆದನು. ಅವನಿಗೆ ನಜರಾಯನೆಂಬ ಹೆಸರು ಬಂತು. ಅವನಿಗೆ ದಾವೀದ ನಗರದವನೆಂಬ ಗೌರವವು ಇಲ್ಲದೆ ಹೋದರೂ ಆ ಕೆಟ್ಟ ಹೆಸರಿನ ಪಟ್ಟಣದವನೆಂಬ ಅಪ್ರಿಯವಾದ ಹೆಸರು ಬಂದಿತು. ಹೀಗೆ ನಮ್ಮ ಕರ್ತನು ಬಹುಪಾಲಿನ ಅದ್ಭುತ ಕಾರ್ಯಗಳು ಮತ್ತು ಬೋಧನೆಗಳು ಗಲೀಲಾಯದವರದಾಗಿತ್ತು ಮತ್ತು ಯೂದಾಯದಲ್ಲಿನ ಆತನ ಪ್ರಮುಖವಾದ ಸೇವೆಗಳು. ಆತನು ವರುಷದಲ್ಲಿ ಪಸ್ಕ ಹಬ್ಬದ ಮತ್ತು ಪರ್ಣಶಾಲೆಯ ಹಬ್ಬದ ಸಂಬಂಧವಾದ ಭೇಟಿಯ ಸಮಯಗಳಲ್ಲಿ ಇರುತ್ತಿದ್ದವು. ಸಮಾರ್ಯದ ವಿಷಯವಾಗಿ ಹೇಳುವುದೆಂದರೆ, ಅದರ ಜನರು ಯಹೂದ್ಯ ಸಂತತಿಯಲ್ಲಿ ಮಿಶ್ರಿತವಾಗಿ ಹುಟ್ಟಿದ ಅನ್ಯ ಜನಗಳಾಗಿದ್ದರು. ಯೇಸುವು ತನ್ನ ಶಿಷ್ಯರಿಗೆ ಆ ಪ್ರಾಂತದಲ್ಲಿ ಉಪದೇಶ ಮಾಡಬಾರದೆಂದು ಎಚ್ಚರಿಕೆ ನೀಡಿದ್ದನು. ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮಾರ್ಯದ ಊರೊಳಗೆ ಕಾಲಿಡಬೇಡಿರಿ, ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೋಗಿರಿ. ಗಲೀಲಾಯದವರು ಯೂದಾಯದವರಿಂದ ತಮ್ಮ ಕುಲದಲ್ಲಿ ಹುಟ್ಟಿದ ಕೀಳು ಜನರೆಂಬ ಕೀಳಾದ ಭಾವನೆಯಿಂದ ಕಾಣಲ್ಪಡುತ್ತಿದ್ದರು. ನಜರೇತನಿಂದ ಏನಾದರೂ ಒಳ್ಳೆಯದು ಬರುವುದುಂಟೆ ಎಂಬ ಮಾತು ಗಲೀಲಾಯವೆಲ್ಲಕ್ಕೂ ಅನ್ವಯವಾಗಿತ್ತು. ಸುವಾರ್ತೆಯ ಪ್ರಕಾಶವು ಮೊದಲು ಗಲೀಲಾಯದಲ್ಲಿ ಹೊಳೆಯಬೇಕೆಂದು ಯಶಾಯನ ಪ್ರವಾದನೆಯ ಮೂಲಕವಾಗಿ ತಿಳಿಸಲಾಗಿದೆ. ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು. ಪ್ರವಾದಿಯು ಗಲೀಲಾಯ ಸಮುದ್ರದ ಸುತ್ತಲಿರುವ ಇಸ್ರಾಯೇಲಿನ 12 ಕುಲಗಳಲ್ಲಿ 2 ಕುಲಗಳಾದ ಜೆಬುಲೂನ್ ಮತ್ತು ನಫ್ತಾಲಿ ಕುಲಗಳನ್ನು ಹೆಸರಿಸಿದ್ದಾನೆ. ಗಲೀಲಾಯ ಎನ್ನುವ ಶಬ್ದವು ಸುತ್ತಾಕಾರವನ್ನು ಸೂಚಿಸುತ್ತದೆ. ಆದುದರಿಂದ ಈ ಪ್ರವಾದನೆಯಲ್ಲಿ ಅಡಕವಾಗಿರುವುದು ಈ ಭೂಮಿಯು ಅನ್ಯ ಜನರಿಂದ ಸುತ್ತುವರಿಸಲ್ಪಟ್ಟಿರುವುದೆಂಬುದು ಮತ್ತು ಅದು ಹಾಗೆಯೇ ಇತ್ತು. ಸಮಾರ್ಯರು ಇದರ ದಕ್ಷಿಣದಲ್ಲಿದ್ದು ಇದನ್ನು ಯೂದಾಯದಿಂದ ಬೇರ್ಪಡಿಸಲಾಗಿತ್ತು. ಅದರ ಜನರು ಹೀಗೆ ತಮ್ಮ ಕಾಲದಲ್ಲಿನ ಶ್ರೇಷ್ಠವಾದ ಧಾರ್ಮಿಕ ಕೇಂದ್ರದಿಂದ ಬೇರ್ಪಟ್ಟವರಾಗಿ ತಮ್ಮ ಸಹೋದರರಲ್ಲಿದ್ದುದಕ್ಕಿಂತಲೂ ಗಾಢವಾದ ಕತ್ತಲಿನಲ್ಲಿದ್ದರು. ಅದು ಅನ್ಯ ಜನರ ಮೇಲಿದ್ದ ಮರಣ ಅಂಧಕಾರದ ನೆರಳು. ಹೀಗಿದ್ದರೂ ಈ ಕಾರಣಕ್ಕಾಗಿಯೇ ಅವರು ಹೆಚ್ಚು ಧಾರ್ಮಿಕರು, ಹೆಚ್ಚು ತಿಳುವಳಿಕೆಯುಳ್ಳವರು ಮತ್ತು ಹೆಚ್ಚು ಯಾಜಕರಿಂದ ಆವೃತರಾದ ಯೂದಾಯದ ಹಲವು ಸಹೋದರರಿಗಿಂತಲೂ ಅವರು ಯೇಸುವಿನ ಬೋಧನೆ ಹೊಂದಲು ಹೆಚ್ಚು ಅನುಕೂಲಕರವಾದ ಸ್ಥಿತಿಯಲ್ಲಿದ್ದರು. ಗಲೀಲಾಯದ ಮುಖ್ಯ ಪಟ್ಟಣಗಳಾದ ಕಪೆರ್ನೌಮ್, ಬೆತ್ಸಾಯಿದಾ, ಕೊರಾಝಿನ್ ಮತ್ತು ನಜರೇತ್ ಎಂಬಲ್ಲಿ ಅಧಿಕವಾಗಿ ಹೊಳೆಯಲಾದ ಆ ದೊಡ್ಡ ಬೆಳಕು ಈ ಸ್ಥಳಗಳನ್ನು ಸಾಂಕೇತಿಕವಾಗಿ ಅವುಗಳ ಮೇಲೆ ವಿಶೇಷ ಗೌರವ ಸೌಭಾಗ್ಯಗಳನ್ನು ತಂದಿರುವ ಅರ್ಥದಲ್ಲಿ ಪರಲೋಕಕ್ಕೆ ಏರಿಸಿತ್ತು. ಆದರೆ ಅವರು ಸುವಾರ್ತೆಯನ್ನು ಸ್ವೀಕರಿಸದ ಕಾರಣ ಇದಕ್ಕೆ ಪ್ರತಿಯಾಗಿ ನರಕವೆಂಬ ಪಾತಾಳಕ್ಕೆ ದೊಬ್ಬಲ್ಪಟ್ಟರು. ಆ ಬೆಳಕು ಕತ್ತಲಲ್ಲಿ ಹೊಳೆದು ಆಶೀರ್ವದಿಸಿ ಆಯಲ್ಪಟ್ಟವರಾದ ಕೆಲವರನ್ನು ಒಟ್ಟುಗೂಡಿಸಿ ಈ ಸುವಾರ್ತಾ ಯುಗದ ಪರ್ಯಂತರವಾಗಿ ನಡೆಯುತ್ತಿರುವ ಹಾಗೆ ಇತರರನ್ನು ಆಶೀರ್ವದಿಸಿ ಒಟ್ಟುಗೂಡಿಸಲು ಮುಂದುವರಿಯುತ್ತಿರುವುದು.
ಸರ್ವಲೋಕವನ್ನು ಇನ್ನೂ ಅಧಿಕವಾದ ಜ್ಞಾನ ಪ್ರಕಾಶಕ್ಕೆ ತರುವ ಸಮಯವು ಇನ್ನೂ ಮುಂದಿರುವುದು. ಸಾವಿರ ವರ್ಷದ ಉದಯದಲ್ಲಿ ವಿಮೋಚಕನು ಮತ್ತು ಆಯಲ್ಪಟ್ಟವರಾದ ಆತನ ಸಭೆಯು ಇಸ್ರಾಯೇಲರು ಹಾಗೂ ಸಮಸ್ತ ಲೋಕದ ಜನರನ್ನು ಜ್ಞಾನ ಪ್ರಕಾಶಕ್ಕೆ ತಂದು ಆಶೀರ್ವದಿಸಲು ಸ್ವಸ್ಥತೆ ಎಂಬ ಕಿರಣಗಳು ಉಳ್ಳ ನೀತಿ ಸೂರ್ಯನಾಗಿ ಹೊಳೆಯುವರು. ಇದರಲ್ಲಿ ನರಕವೆಂಬ ಗೋರಿಗಳಲ್ಲಿ ಸೇರಿ ಮರಣದ ಸ್ಥಿತಿಗೆ ಇಳಿದು ಹೋಗಿರುವ ಕೋಟ್ಯಾಂತರ ಜನರು ಸೇರಿರುವರು.